ಶಿವಮೊಗ್ಗ ನಗರದ ಕಂಚಿ ಕಾಮಾಕ್ಷಿ ನಗರದ ಕರು ಮಾರಿಯಮ್ಮ ದೇವರ ಕರಗ ಮಹೋತ್ಸವದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಇ ಕಾಂತೇಶ್ ಭಾಗಿಯಾಗಿದ್ರು. ಈ ವೇಳೆ ಸ್ಥಳೀಯ ಮುಖಂಡರು ಸಹ ಭಾಗಿಯಾಗಿದ್ರು. ನಾಗರಿಕರು ಮತ್ತು ದೇವಸ್ಥಾನದ ಭಕ್ತರಿಂದ ಸೇರಿ ನಾವು ಬಹಳ ವರ್ಷದಿಂದಲೂ ಕೂಡ ಅವರಿಗೆ ಮನವಿನ ಮಾಡ್ಕೊಂತ ಬರ್ತೀವಿ. ದೇವಸ್ಥಾನ ರಸ್ತೆಯಲ್ಲಿ ಇರೋದನ್ನ ಶಿಫ್ಟ್ ಮಾಡಿ ಆ ಕಡೆ ಶಿಫ್ಟ್ ಆದ್ಮೇಲೆ ಒಂದಿಷ್ಟು ದೇವಸ್ಥಾನಕ್ಕೆ ಏನೋ ನಿಮ್ಗೆ ಸಹಾಯ ಬೇಕು ಅಂತ ಕೇಳ್ಕೊಂತ ಇದ್ವಿ. ಮತ್ತೆ ನಮ್ಮ ದೇವಸ್ಥಾನ ಮಂಡಳಿಯವರು ಕೂಡ ಅವತ್ತಿಂದಲೂ ಕೂಡ ಜೊತೆಗೆ ಯಾವಾಗಲೂ ಒಡನಾಟ ಇಟ್ಕೊಂಡಿರೋರು, ಯಾವತ್ತೂ ಕೂಡ ಅವ್ರು ಬಿಟ್ಟು ಯಾವ ಕಾರ್ಯಕ್ರಮವನ್ನು ನಮ್ಮ ಭಾಗದಲ್ಲಿ ಮಾಡಿಲ್ಲ. ಮತ್ತೆ ಈ ಭಾಗದಲ್ಲೂ ಕೂಡ ಅತಿ ಹೆಚ್ಚು ಸಹಕಾರವನ್ನ ಇವರಿಗೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾವು ಗಮನಿಸಿದ್ದ ಹಾಗೆ ನಾವು ಚುನಾವಣೆಗಳನ್ನು ನಾವೆಲ್ಲ ಕೂಡ ಮಾಡ್ತೀವಿ. ಆದ್ರೆ ಆ ಸಂದರ್ಭದಲ್ಲಿ ಯಾರಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ. ಬಟ್ ಅವರು ಕೂಡ ನಮ್ದು ಯಾವುದೇ ಕಾರ್ಯಕ್ರಮಗಳಿಗೆ ಕೂಡ ಕೈ ಬಿಟ್ಟಿಲ್ಲ. ಆದ್ರೆ ಇವತ್ತು ನಮ್ಮ ಈಶ್ವರಪ್ಪ ಮಗನಾಗಿರ್ತಕ್ಕಂಥ ಕಾಂತೇಶ್ವರ್ ಬಂದು ಭೇಟಿ ಮಾಡಿದಾಗ ನಾವು ಇವತ್ತು ಮನವಿ ಮಾಡ್ಕೊಂಡ್ವಿ, ಇಲ್ಲ ಈ ದೇವಸ್ಥಾನಕ್ಕೆ ಒಂದು ಗೋಪುರ ಆಗ್ಬೇಕು, ಗೋಪುರ ಆದ್ರೆ ನಮಗೆ ಈ ಭಾಗದಲ್ಲಿ ಒಂದು ಸುಜಸ್ಥಿತವಾದಂತಹ ಸುಂದರವಾದಂತಹ ಒಂದು ದೇವಸ್ಥಾನ ನಿರ್ಮಾಣ ಆಗುತ್ತೆ. ಆಲ್ರೆಡಿ ನಾವು ಈಗಾಗಲೇ ಗೌರ್ಮೆಂಟ್ ಜಾಗದಲ್ಲಿ ಅದು ದೇವಸ್ಥಾನ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಾಗಾಗಿ ತಾವು ನಮಗೆ ದೇವಸ್ಥಾನದ ಗೋಪುರ ಮಾಡ್ತಕ್ಕಂತಹ ಸಹಾಯ ಬೇಕು ಅಂದಾಗ ತುಂಬಾ ಹೃದಯದಿಂದ ಅವರ ಸ್ನೇಹಿತರಿಗೂ ಕರೆದು ಗಂಟಾ ಖುಷಿಯಾಗಿ ಇಲ್ಲ ಗೋಪುರದ ಜವಾಬ್ದಾರಿ ನಾನು ಮಾಡಿಸ್ಕೊಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನ ಈ ಮಂಡಳಿ